ಹೇ ಗೈಸ್, ನಮಸ್ತೆ. ಮೂಕಮ್ಮ ಲೋಕಸ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಳಿಗ್ಗೆ 11 ಗಂಟೆ ಆಯಿತು. ನಾನೀಗ ರೆಡಿಯಾಗಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೆ, ಯಾಕೆಂದರೆ ನಮ್ಮ ತಂದೆಗೆ ಐ ಟೆಸ್ಟ್ ಇದೆ. ಅವರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಐ ಟೆಸ್ಟ್ ಮಾಡಿಕೊಂಡು ಮತ್ತೆ ಇಲ್ಲೇ ಕರ್ಕೊಂಡು ಬರ್ತೀನಿ. ಓಕೆ, ಮತ್ತೆ ಸಿಗ್ತೀನಿ. ಇಲ್ಲಿ ನೋಡಿ ನನ್ನ ಫೇವ್ರೇಟ್ ದಾಸುಗಳು. ಬೆಳಿಗ್ಗೆ ಒಂದು 15 ಹೂವು ಕೊಯ್ದಿದ್ವಿ, ಆದರೂ ಇಷ್ಟೊಂದು ಉಳಿದಿದೆ. ನನಗಂತೂ ತುಂಬ ಖುಷಿಯಾಗತ್ತೆ. ನಾವು ಡೈಲಿ ದೇವರಿಗೆ ಹೂವಿಡಲು ಮೊದಲೆಲ್ಲ ಹೊರಗಿಂದ ತರ್ತಾ ಇದ್ವಿ, ಇವಾಗ ಇಲ್ಲ, ತರಲ್ಲ. ಫ್ರೈಡೇ ಮಾತ್ರ ತರ್ತೀವಿ, ಬಾಕಿಯೆಲ್ಲ ಇದರಲ್ಲೇ ಸಿಗುತ್ತೆ. ಈಗ ನನಗೆ ಗಾಡಿ ರಿವರ್ಸ್ ತೊಗೊಂಡು ಹೋಗಬೇಕು. ಇಲ್ಲಿ ರೋಡ್ ಸ್ವಲ್ಪ ಚಿಕ್ಕದಲ್ವಾ, ಸ್ವಲ್ಪ ನಿಧಾನಕ್ಕೆ ಹೋಗಬೇಕಾಗುತ್ತೆ. ನಾವಿರೋ ಜಾಗದಿಂದ ಅಮ್ಮನ ಮನೆಗೆ ಕಾರಲ್ಲಿ ಹೋಗೋದಾದರೆ ಒಂದು 1/2 ಗಂಟೆ ಬೇಕಾಗುತ್ತೆ, ಬಸ್ಸಲ್ಲಾದರೆ 1 ಗಂಟೆ ಬೇಕು. ಕೊನೆಗೂ ನಾನು ಬಂದೆ ಅಮ್ಮನ ಊರಿಗೆ. ಆದರೆ ನಾನೀಗ ಅಮ್ಮನ ಮನೆ ಹತ್ತಿರ ಹೋಗ್ತಾ ಇಲ್ಲ, ಇಲ್ಲಿ ಸ್ವಲ್ಪ ದೂರದಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಯಾಕೆಂದರೆ ಈ ದಾರಿಯಲ್ಲಿ ಬಂದರೆ ಶಾರ್ಟ್ಕಟ್ಟು, ಇನ್ನೊಂದು ದಾರಿ ಇದೆ ಮನೆ ಹತ್ರನೇ ಹೋಗುತ್ತೆ, ಆದರೂ ಅದು ತುಂಬ ಲಾಂಗ್ ಕಟ್ಟು. ಮತ್ತು ನನಗೆ ತಂದೆನ ಕರ್ಕೊಂಡು ಕೂಡಲೇ ವಾಪಸ್ ಹೋಗಬೇಕಲ್ಲ, ಸೊ ಅದಕ್ಕೋಸ್ಕರ ಈ ಶಾರ್ಟ್ಕಟ್ ಅಂದೇ ಬಂದೆ. ಇದು ನೋಡಿ ನಮ್ಮೂರ ಗ್ರಾಮ ದೇವತೆ, ತುಂಬ ಶಕ್ತಿವಂತಳು, ಹಾಗೆಯೇ ನಾನು ತುಂಬ ನಂಬೋ ದೇವರು ಕೂಡ. ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ಮೇಲೆ ಹೀಗೆ ಸ್ವಲ್ಪ ದೂರ ನಡ್ಕೊಂಡು ಬರಬೇಕು, ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ಇಲ್ಲಿ ನೋಡಿ ಈ ಹೊಳೆಗೆ ಬ್ರಿಡ್ಜ್ ಇದೆಯಲ್ಲ, ಮರದ ಬ್ರಿಡ್ಜ್, ಇದರಿಂದಾಗಿ ಗಾಡಿ ಈ ರೋಡಲ್ಲಿ ಬರಲ್ಲ. ಇದರಲ್ಲಿ ಬೈಕು ಮತ್ತು ಸ್ಕೂಟರ್ ಮಾತ್ರ ಹೋಗ್ತದೆ. ಈ ಬ್ರಿಡ್ಜಲ್ಲಿ ಮಳೆಗಾಲದಲ್ಲಿ ಒಮ್ಮೆ ಕೊಚ್ಕೊಂಡು ಹೋಗಿತ್ತು ಇದು, ಆಮೇಲೆ ಕೂಡಲೇ ಮಕ್ಕಳು ಶಾಲೆ ಕಾಲೇಜ್ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತಂತ ಮತ್ತೊಂದು ವ್ಯವಸ್ಥೆ ಮಾಡಿದರು. ಆದರೆ ಅದ್ರ ಮೇಲೆ ಮಳೆ ಬರಲಿಲ್ಲ, ಇಲ್ಲಾಂದರೆ ಇದು ಕೂಡ ಕೊಚ್ಚಿ ಹೋಗ್ತಿತ್ತೇನೋ, ಅಷ್ಟೇನು ಸ್ಟ್ರಾಂಗ್ ಆಗಿ ಮಾಡಲಿಲ್ಲ ಇದನ್ನ. ಮತ್ತು ಈ ರೋಡಲ್ಲಿ ನಡ್ಕೊಂಡು ಬರುವಾಗ ಆ ಕಡೆ ಈ ಕಡೆ ಎಲ್ಲ ತೋಟ ಮತ್ತು ಗದ್ದೆ ಬಯಲು ಸಿಗುತ್ತೆ. ಈ ಕಡೆ ನೋಡಿ ಗದ್ದೆ, ಅಂದರೆ ಭತ್ತ ಬೆಳೆಯುವ ಗದ್ದೆ ಇದು. ಮಳೆಗಾಲದಲ್ಲಿ ಬೆಳೆ ಬೆಳೆದಿದ್ದರು, ಮತ್ತು ಇವಾಗ ಇಲ್ಲ, ಮೊದಲೆಲ್ಲ 2 ಬೆಳೆ ಬೆಳೀತಿದ್ರು, ಇವಾಗ 1 ಬೆಳೆ ಬೆಳೀತಾರೆ. ಈ ಸಮಯದಲ್ಲಿ ಹಸುಗಳಿಗೆ ಮೇಯಲು ಒಳ್ಳೆಯದಾಗುತ್ತೆ ಈ ಜಾಗ. ಹಾಗೆ ಮುಂದೆ ಬಂದ ಕೂಡಲೇ ಒಂಥರ ಗಾರ್ಡನೇ ಬಂದ ಅನುಭವ ಆಗುತ್ತೆ. ನೋಡಿ ಇಲ್ಲೆಲ್ಲ ಹೂವಿನ ಗಿಡಗಳು, ತುಂಬ ಖುಷಿಯಾಗುತ್ತೆ. ಇದು ಬಿಳಿ ಹೂವು ಇದೆಯಲ್ಲ, ಇದು ಕಮ್ಯುನಿಸ್ಟ್ ಹೂವು. ಅದರ ಹತ್ತಿರ ಹೋದರೆ ಸ್ವಲ್ಪ ರಗಳೇನೆ, ಆದರೆ ದೂರದಿಂದ ನೋಡಲು ತುಂಬ ಖುಷಿಯಾಗುತ್ತೆ. ಹಾಗೆ ಈ ಪರ್ಪಲ್ ಟೈಪ್ ಹೂವು ಇದೆಯಲ್ಲ, ಇದಂತೂ ನಮ್ಮ ಕಡೆ ಎಲ್ಲ ಕಡೆ ಸಿಗುತ್ತೆ ನಮ್ಮೂರಲ್ಲಿ. ಆದರೆ ನರ್ಸರಿ ಹೋಗಿದ್ರೆ ಅಲ್ಲಿ ಕೂಡ ಮಾರಾಟಕ್ಕೆ ಇಟ್ಟಿರ್ತಾರೆ. ನೋಡಿ ಎಷ್ಟು ಚೆಂದ ತೋರ್ತಿದೆ ಅಲ್ಲ. ಹೀಗೆ ನಾನೀಗ ಬಂದಿದ್ದು ಮನೆ ಹಿಂಭಾಗಕ್ಕೆ. ಮನೆ ಹಿಂಭಾಗದಲ್ಲಿ ಒಂದು ಗದ್ದೆ ಇದೆ, ಅಲ್ಲಿ ನೋಡಿ ಅಡಿಕೆಯನ್ನು ಒಣಗಿಸಿದರು. ಇದು ನಮ್ಮ ಮನೆ, ಮೊದಲೊಂದ್ಸಲ ತೋರಿಸಿದ್ದೆ ಸ್ವಲ್ಪ. ಈಗ ನೋಡಿ ನಮ್ಮ ಮುದ್ದಿನ ಟೆಡ್ಡಿ ಬರ್ತಾ ಇದ್ದಾನೆ, ಯಾವ ಥರ ಬರ್ತಾ ಇದ್ದಾನೆ ನೋಡಿ. ಆದರೆ ಬರುವ ಗಡಿಬಿಡಿಯಲ್ಲಿ ನಾನು ಏನು ತರಲಿಲ್ಲ, ಅಪರೂಪಕ್ಕೊಮ್ಮೆ ನಾವು ಬರೋದಲ್ಲ. ಮೊದಲೆಲ್ಲ ಬಾಯಿ ಹಾಕ್ತಿದ್ದ, ಆದರೆ ಕಚ್ತಾ ಇರಲಿಲ್ಲ, ನಮಗೆ ಹೆದರಿಕೆ ಆಗ್ತಿತ್ತು. ಇವಾಗ ದೊಡ್ಡವನಾಗಿದ್ದಾನೆ, ಏನು ಮಾಡಲ್ಲ. ಹಾಗೆ ಮತ್ತೆ ಅವನ ಆಟ ನೋಡಿ ಅಮ್ಮ ತಿಂಡಿ ಹಾಕಿದ್ರು ದೋಸೆ, ಅದನ್ನು ಒಂದು ಪಾಡಿ ಅವನು ಬಲ ಅಲ್ಲಾಡಿಸ್ಕೊಂಡು ತಿಂತಿದ್ದಾನೆ. ನಮ್ಮನೆ ಮುಂಭಾಗದಲ್ಲೂ ಕೂಡ ಅಡಿಕೆನೇ ಒಣಗಿಸಿದ್ರು. ಈ ಟೈಮಲ್ಲಿ ಎಲ್ಲಿ ನೋಡಿದರೂ ಅಡಿಕೆನೇ ಸಿಗುತ್ತೆ. ಹಾಗೆ ಇದು ನೋಡಿ ನಮ್ಮನೆ ಕೊಟ್ಟಿಗೆ, ದನದ ಕೊಟ್ಟಿಗೆ. ಹಾಗೆ ಈ ಕಡೆ ಬಾತ್ರೂಮ್ ಟಾಯ್ಲೆಟ್ ಕೂಡ ಇದೆ. ಇಲ್ಲಿ ಈ ಕಡೆ ಒಂದು ಶಂಖ ಪುಷ್ಪ ಗಿಡ ಮನೆಯ ಗೋಡೆಗೆ ಹಬ್ಬಿಸಿದ್ದ ತಮ್ಮ. ಇದು ನಮ್ಮ ಖುಷಿದು ಸೈಕಲು, ತುಂಬ ಮಿಸ್ ಮಾಡ್ಕೋತಿದ್ದಾಳೆ ಇದನ್ನು ಕೂಡ. ಹಾಗೆಯೇ ನೋಡಿ ಇದು ಮಂಗಳೂರು ಮಲ್ಲಿಗೆ, ಒಂದು ಗಿಡ ಇದೆ. ಮದುವೆಗೆ ಮೊದಲು ತುಂಬ ಗಿಡ ನೆಟ್ಟಿದ್ದೆ, ಹಾಗೆ ಹೂವು ಕೂಡ ತುಂಬ ಆಗ್ತಾಯಿತ್ತು. ಮತ್ತು ಆಮೇಲೆ ನಾನು ಬೊಂಬೆಗೆ ಹೋದೆ, ಹಾಗೆ ಅಮ್ಮನ ಹೆಲ್ತ್ ಕೂಡ ಪ್ರಾಬ್ಲಮ್ ಆಯಿತು, ಅದೆಲ್ಲ ಹೋಯ್ತು ಈಗ. ಇದು ಸೋಲಾರ್ ಟಾಟ್ಪರ್,
ಇದು ಮಳೆಗಾಲದಲ್ಲಿ ಅಡಿಕೆ ಒಣಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಸೆಕೆ ಇರುತ್ತೆ ಅದರೊಳಗಡೆ. ನೋಡಿ, ಇದು ನಮ್ಮ ಮನೆಯ ಮುಂಭಾಗ, 2002 ಕಟ್ಟಿರುವುದು, ಅಂದರೆ 20 ಆಯಿತು. ಯಾರಿಗೆ ಅಚ್ಚ? ಹಾಗೆ ನಾನೀಗ ಒಳಗೆ ಬಂದೆ, ಅಮ್ಮ ಟೀ ಕುಡಿ ಅಂತ ಹೇಳಿದರು, ಆದರೆ ನಾನು ಬೆಳಿಗ್ಗೆ ಒಂದೇ ಕುಡಿಯೋದಲ್ಲ, ಅದಕ್ಕೆ ಬೇಡ ಅಂತೆ. ಓಕೆ, ನನಗೆ ಹೋಗೋ ಮೊದಲೇ ತಂದೆ ರೆಡಿ ಹಾಕಿದ್ರು, ಅವ್ರು ಕಟ್ಕೊಂಡು ವಾಪಸ್ ಹೋಗ್ತಾ ಇದ್ದೆ. ಹಾಗೆ ಟೆಡ್ಡಿ ಕೂಡ ನನ್ನ ಹಿಂದೆ ಬರ್ತಾ ಇದ್ದಾನೆ, ಆದರೆ ಅವನು ಹೊಳೆ ತನಕ ಬರ್ತಾನೆ, ಮತ್ತು ನಾನು ವಾಪಸ್ ಹೋಗ್ತೀನಂತ ಅವನು ಕೂಡ ವಾಪಸ್ ಮನೆಗೆ ಬರ್ತಾನೆ. ನಾನೀಗ ಬರ್ತಾ ಇರೋದು ಇನ್ನೊಂದು ದಾರಿಯಲ್ಲಿ. ಹೋಗುವಾಗ ಮನೆಯ ಹಿಂದ್ಗಡೆ ಹೋಗಿದ್ದೆ, ಬರುವಾಗ ಮನೆಯ ಮುಂಭಾಗದಿಂದ ಬಂದೆ. ಮುಂಭಾಗದಲ್ಲಿ ಬಂದೆ ಈ ಬ್ರಿಡ್ಜ್ ಸಿಗುತ್ತೆ, ಸಿಮೆಂಟಿಂದ ಮಾಡಿರೋದು. ಆ ಮರದ ಬ್ರಿಡ್ಜಲ್ಲಿ ನಮ್ಮ ತಂದೆಗೆ ಸ್ವಲ್ಪ ಕಷ್ಟ ಆಗುತ್ತೆ ನಡ್ಕೊಂಡು ಹೋಗ್ಲಿಕ್ಕೆ, ಅವರಿಗೆ ಸ್ವಲ್ಪ ಕಾಲಲ್ಲಿ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅವರು ಈ ದಾರಿಯಲ್ಲೇ ಬರುವುದು. ಆದರೆ ಇದರಲ್ಲಿ ಬೈಕು ಸ್ಕೂಟ್ರು ಏನೂ ಹೋಗಲ್ಲ, ತುಂಬ ಸೊಪುರು, ಮತ್ತು ಕೆಳಗಡೆ ಅದು ತುಂಬ ಹೈಟಲ್ಲಿ ಮಾಡಿದರು, ಅದಕ್ಕೆ ಬೈಕ್ ಸ್ಕೂಟ್ರಲ್ಲಿ ಹರಿಸೋಕ್ಕೆ ಕಷ್ಟ ಆಗುತ್ತೆ. ಕೊನೆಗೂ ನಾವು ಹಾಸ್ಪಿಟಲ್ಗೆ ಬಂದ್ವಿ. ಕುಂದಾಪುರದಲ್ಲಿ ಮಂಜುನಾಥ ಐ ಕ್ಲಿನಿಕ್ ತುಂಬ ಚೆನ್ನಾಗಿದೆ, ಹೊಸದಾಗಿದೆ, ಜಾಸ್ತಿ ಏನೂ ಜನರಿಗೆ ಗೊತ್ತಿಲ್ಲ ಅದು, ಆದ್ದರಿಂದ ಜಾಸ್ತಿ ಪೇಷಂಟ್ ಏನಿರಲಿಲ್ಲ, ಹಾಗಾಗಿ ನಮಗೆ ಕೂಡಲೇ ಒಳಗೆ ಚೆಕಪ್ ಮಾಡಲು ಸಾಧ್ಯವಾಯಿತು. ಇದಕ್ಕೂ ಮೊದಲು 1 ಮೊದಲು ಮಣಿಪಾಲದಲ್ಲಿ ಕಣ್ಣು ಆಪ್ರೇಷನ್ ಮಾಡಿದ್ವಿ, ಮತ್ತು ಈಗ ಕನ್ನಡಕ ಬೇಕಂತ ಇಲ್ಲಿ ಬಂದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈಗ ನಾನು ಐ ಚೆಕಪ್ ಆದಮೇಲೆ ತಂದೆನ ಕರ್ಕೊಂಡು ನಮ್ಮ ರೂಮ್ಗೆ ಹೋಗ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್.